ನಮ್ಮ ಸಮಸ್ಯೆ ಬಗ್ಗೆ ನಾವು ಇಲ್ಲಿ ಸಮಸ್ಯೆ ಬಗ್ಗೆ ನಾವು ಇಲ್ಲಿ ಸೇರಿರೋದು ಅನ್ಸಾರಿ ಮೊಹಲ್ಲಾ 16ನೇ ವಾರ್ಡ್ನಲ್ಲಿ. ನಿಮ್ ವಾರ್ಡ್ ಸಮಸ್ಯೆ ಏನಪ್ಪ, ಏನಾಗಿದೆ ಇಲ್ಲಿ, ಯಾವ ಏರಿಯಾ ಇದು? ಅನ್ಸಾರಿ ಮೊಹಲ್ಲಾ ಅಂತ 16ನೇ ವಾರ್ಡ್, ಕೋಲಾರ ಜಿಲ್ಲೆಯಲ್ಲಿ ಟೌನ್ ಅಲ್ಲಿ ಇರೋ ವಾರ್ಡ್ ಇದು. ಏರಿಯಾ ಏರಿಯಾ ಬಂದು ಅನ್ಸಾರಿ ಮೊಹಲ್ಲಾ, ಅನ್ಸಾರಿ ಮೊಹಲ್ಲಾ ಏರಿಯಾ ಬಂದು 16ನೇ ವಾರ್ಡ್. ಈ ವಾರ್ಡ್ ಅಲ್ಲಿ ನಮ್ಗೆ ಸಮಸ್ಯೆ ಇರೋದು ಏನಂದ್ರೆ, ಬರೀ ಊಟ ಕೇಳ್ತಾ ಇಲ್ಲ, ಯಾರತ್ರ ಭಿಕ್ಷೆ ಬೇಳ್ತಾ ಇಲ್ಲ. ನಾವು ಓಟ್ಗಳು ಹಾಕಿ ಗೆಲ್ಸಿ, ನಾವು ಒಬ್ಬ ಕೌನ್ಸಿಲರ್, ಒಳ್ಳೆ ವ್ಯಕ್ತಿ ಕೌನ್ಸಿಲರ್ ಅಂತೇಳಿ ಎಲ್ಲ ಯಂಗ್ಸರು ಎಲ್ಲ ಸೇರಿ ಒಬ್ಬ ಕೌನ್ಸಿಲರನ್ನ ಆಯ್ಕೆ ಮಾಡ್ಕೊಂಡ್ವಿ. ಆ ಆಯ್ಕೆಯನ್ನ ಇವಾಗ ಇಷ್ಟು ವರ್ಷಗಳಿಂದ ಏನು ಮಾಡ್ಕೊಂಡು ಹೋಗ್ತಾ ಇದ್ರು, ಏನು ಅಡ್ಜಸ್ಟ್ ಮಾಡ್ಕೊತಾ ಇದ್ರು, ಯಾರು ಏನು ಮಾತಾಡ್ತಾ ಇರಲಿಲ್ಲ ನೀರಿನ ಬಗ್ಗೆ. ಇವಾಗ ಸಮಸ್ಯೆ ಆಗಿರೋದಕ್ಕೋಸ್ಕರ ನಾವು ನೀರಿನ ಬಗ್ಗೆ ಈ ನ್ಯೂಸ್ ಮಾಡ್ತಾ ಇರೋದು ಏನಂದ್ರೆ, ನಮ್ಮ ಶೋಕಿಗೆ ಮಾಡ್ತಾ ಇಲ್ಲ. ಈ ಸಮಸ್ಯೆ ಏನಾಗಿದೆ ಅಂದರೆ, ಸಂಪಿರೋನು ಸ್ವಲ್ಪ ದುಡ್ಡು ಸಂಪಾದನೆ ಮಾಡೋನು ಒಂದು ಲೋಡ್ ತೊಗೊಂಬಂದು 500-400 ಯಾರಿಗೋ ಒಬ್ಬರು ಕರ್ಕೊಂಬಂದು ಹಾಕ್ಕೊತಾನೆ, ಹಾಕ್ಕೊಂಡು ಅವ್ನು ಯೂಸ್ ಮಾಡ್ಕೊತಾನೆ. ಈ ಅಟ್ಲೀಸ್ಟ್ ಒಂದು ಮನೆ 15-20 ಇರ್ತದೆ ಮನೆ, ಆ ಮನೆಯಲ್ಲಿ ಸಂಪಿರಲ್ಲ, ಎರಡೇ ಬ್ಯಾರಲ್ ನೀರು ಅವ್ರ ಇರ್ತದೆ, ಸಂಪಿರಲ್ಲ. ಆ ಎರಡು ಬ್ಯಾರಲ್ ಅವರು ಈ ಟ್ಯಾಕ್ಟರ್ಗಳವರು ಸಂಪಿಗೆ ಈ ಬ್ಯಾರಲ್ಗೆ ಹಾಕಲ್ಲ ಏನೋ, ಅದಕ್ಕೆ ಅವ್ರ ಸಮಸ್ಯೆ ನಮಗೆ ನೋಡೋಕ್ಕಾಗ್ತಾ ಇಲ್ಲ. ಎಲ್ಲ ಬಂದು ಇಲ್ಲಿ ಓಟ್ ಗೆಲ್ಸಿರೋರು ಇದಾರಲ್ಲ, ಲೀಡರ್ ಇದ್ದಾರೆ, ಆ ಲೀಡರ್ಗಳ ಹತ್ರ ಬಂದು ಇವ್ರು ಹೋಗಿ ಅವ್ರು ಕೇಳ್ತಾರೆ. ನೀವ್ ಹೇಳ್ತಾ ಇದ್ದೀರಾ 4 ತಿಂಗಳಿಂದ ನೀರ್ ಬಂದಿಲ್ಲ ಅಂತ, ನಿಮ್ ನಗರಸಭೆ ಸದಸ್ಯರು ಬಂದು ಇಲ್ಲಿ ಸಂಸ್ಥಾ ಇಲ್ಲ ನೀವು ಕಷ್ಟಗಳಿಗೆ? ನಗರಸಭೆ ಸದಸ್ಯರು ಯಾರು ಬರ್ತಾ ಇಲ್ಲ ಸರ್, ಅವರು ಕೌನ್ಸಿಲರ್ ಅಸಿಸ್ಟೆಂಟ್ ಒಬ್ರು ಇದಾರೆ ಶಹಬಾಜ್ ಅಂತ, ಈ ಕಡೆ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ನೀರಿನ ಸಮಸ್ಯೆ ಇವಾಗ ಸಂಪಲ್ಲಿ ನೀರಿದೆ, ಆ ನೀರನ್ನು ಸಮ್ಯರಾಗಿ ಕೊಡ್ಬೇಕು. ಅಫಿಷಿಯಲ್ ಯಾರಾಗಿ ಏನಕ್ಕೆ ಕೊಡ್ತೀರಾ ನಾವು ಅಂತ ಕೇಳೋದಕ್ಕೆ, 5 ದಿನದಿಂದ ನಿಮ್ ನೀರು ಬರ್ತಾ ಇಲ್ಲ. ಇರೋದು ಸಂಪಿರೋದು ಮಹಾಲಕ್ಷ್ಮಿ ಲೇಔಟ್ಗೆ ಅನ್ಸಾರಿ ಮೊಹಲ್ಲಾಗೆ ಅಂತ ಸಂಪು ಮಾಡಿದ್ದಾರೆ, ಆ ಸಂಪು ಬಗ್ಗೆ ಸಮ್ಯರಾಗಿ ನೀರನ್ನು ಬಗೆಹರಿಸ್ಬೇಕು. ಮೋರಿ ಸಮಸ್ಯೆ ಹೆಂಗಿದೆ ಸರ್? ಸರ್, ಮೋರಿ ಮೊದಲೊಂದು ಅಲಾಟ್ಮೆಂಟ್ ಆಗಿತ್ತು, ಅದೇ ಅಲಾಟ್ಮೆಂಟ್ ಅಲ್ಲಿ ಬೇಡ ಸರ್ ಅಂತೇಳಿ ಹಿಂದ್ಗಡೆ ಹಾಕ್ಬೇಕು ಅಂತೇಳಿ ಅವಾಗೊಂದು ಕಂಪ್ಲೇಂಟ್ ಮಾಡಿದ್ರೆ, ಅವ್ರ ಕಾಂಟ್ರಾಕ್ಟರ್ ಬಂದು ಏನ್ ಮಾಡಿದ್ರು, ನಮ್ಗೆ ಈಸಿ ಇರ್ತಾ ಅಂತೇಳಿ ಆ ಬೋರ್ ಹತ್ರ ಸ್ವಲ್ಪ ಮೋರಿ ಹಾಕೊಂಡು ಓಡೋದು. ಇವಾಗ ಆ ಮೋರಿ ಹಿಂದ್ಗಡೆ ಮಣ್ಣು ಹಾಕ್ಬಿಟ್ಟಿದಾರೆ ಅವ್ರ ಕಾಂಪೌಂಡ್ ಹತ್ರ, ಮುಂದೆ ನೀರು ಪಾಸ್ ಆಗ್ತಾ ಹೋಗಲ್ಲ. ಈ ಅನ್ಸಾರಿ ಮೊಹಲ್ಲಾ ನೀರೆಲ್ಲ ಬಂದು ಇದು ಮಾಡ್ತಾರೆ, ಒಕ್ಲಿ ಮಾಡ್ತಾರೆ. ಮೋರಿನ ಸಮಸ್ಯೆ ಇದೆ ನಿಮ್ಗೆ? ಮೋರಿನ ಸಮಸ್ಯೆ ಇದೆ, ಆ ಮೋರಿನ ಸಮಸ್ಯೆ. ಇವಾಗ ಮಳೆ ಬಂದ್ರೆ ಅವ್ರ ಮನೆಗಳಾಗ ಒಂದು 8 ಮನೆ 10 ಮನೆಯಾಗ ನೀರ್ ನುಗ್ಗಿಬಿಡ್ತದೆ. ನೀರ್ ನುಗ್ಗಿದ್ಮೇಲೆ ಮಾಡೋದಾ, ನುಗ್ಗದಿರಾ ಮೊದ್ಲೇ ಮಾಡೋದಾ? ಎಚ್ಚರಿಕೆಯನ್ನು ನಾವು ಮೊದ್ಲು, ಏನೋ ತೊಂದರೆ ಇರ್ತದೆ, ಆ ತೊಂದರೆಯನ್ನು ಬಗೆಹರಿಸ್ಕೋಬೇಕಂದ್ರೆ ಮೊದ್ಲು ಮೊದ್ಲೇ ಬಗೆಹರಿಸ್ಕೋಬೇಕು. ಈ ಬೆಂಕಿ ಇಕ್ಕು ಸುಟ್ಟೋದ್ಮೇಲೆ, ಬೆಂಕಿ ಇಕ್ಬಿಟ್ಟು ಸುಟ್ಟೋದ್ಮೇಲೆ ಅಲ್ಲ, ಏ ನೀರ್ ತಗೊಂಬಂದು ಅದ್ ಬಗೆ ಇದ್ ಮಾಡ್ಸಕ್ಕ, ಆ ಬೆಂಕಿಯನ್ನು ಬೆಂಕಿ ಹಟ್ಟಿದಿರಾ ಮೊದ್ಲೇ ಆ ಬಗೆಯನ್ನು ಆರಿಸ್ಬೇಕು. ಆರಿಸ್ಬೇಕು ಅಂದ್ರೆ ಇವಾಗ ಬಂದು ದಯವಿಟ್ಟು ಈ ಜಿಲ್ಲಾ ಅಧಿಕಾರಿಗಳು, ಈ ಕೌನ್ಸಿಲರ್ಗಳು ಯಾರು ಬಂದು ಕಮಿಷನರ್ ಮೊನ್ನೆ ಬಂದು ನೋಡ್ಕೊಂಡೋಗಿದಾರೆ, ಅಷ್ಟೇ ಬಂದಿದ್ರಪ್ಪ ನೋಡ್ಕೊಂಡೋದ್ರು ಅಷ್ಟೇ, ಅಮ್ಮ ಕಮ್ಕಹ ಆಯ್ತಾ, ಹಂಗಾಗಿದೆ. ಅದಕ್ಕೆ ಇವಾಗ ಮಳೆ ಬರ್ತೀರಾ ಮೊದ್ಲೇ ದಯವಿಟ್ಟು ಆ ಚರಂಡಿಯನ್ನು ಜಿಲ್ಲಾಧಿಕಾರಿಗಳು, ಈ ಸಂಬಂಧಪಟ್ಟ ಅಧಿಕಾರಿಗಳು, ಈ ಕೌನ್ಸಿಲರ್ಗಳೆಲ್ಲ ಬಂದು ಕ್ಲಿಯರ್ ಮಾಡಿ ಒಂದು ಕಾಲುವೆ ಒಂದು ಮಾಡ್ಕೊಟ್ಬಿಟ್ರೆ, ಮಳೆ ಬರ್ತೀರಾ ಮೊದ್ಲೇ ಮಾಡ್ಬಿಟ್ರೆ ಒಳ್ಳೇದು. ಮಳೆ ಬಂದ್ಮೇಲೆ ನೀರ್ ಹೋಗ್ಬಿಟ್ಮೇಲೆ ಮಾಡಿದ್ರೆ ಅದು ಬಹಳ. ನೀವು ನೆಕ್ಸ್ಟ್ ಏನ್ ಮಾಡ್ತೀರಿ ಸರ್? ಇವಾಗ ನಾವೇನು ನಿಮ್ಮನ್ ಕರ್ಕೊಂಬಂದು ನಾವು ದಯವಿಟ್ಟು ಏನೋ ಸ್ವಲ್ಪ ಪ್ರಾಬ್ಲಮ್ ಕೇಳ್ಕೊಂತ ಇದೀರಿ ನೀವು ಇವಾಗ ಆಗಿರೋದು ಸ್ವಲ್ಪ. ನೆಕ್ಸ್ಟ್ ಇವಾಗ ಶ್ರೀನಿವಾಸ ಗೌಡ ಹತ್ರ ಮೈನ್ ರೋಡ್ ಇದೆಯಲ್ಲ, ಆ ಮೈನ್ ರೋಡ್ ಅಲ್ಲಿ ಮೂರ ಏರಿಯಾ ಎಲ್ಲ ಹೋಗ್ಬಿಟ್ಟು ಅಲ್ಲಿ ಕುತ್ಕೊಂಡು ಪ್ರೆಸಿಡೆಂಟ್, ಜಿಲ್ಲಾಧಿಕಾರಿಗಳು, ಎಂಎಲ್ಎಗಳು ಎಲ್ಲ ಬರ್ಲಿ, ಎಲ್ಲ ಬಂದು ಬಗೆಹರಿಸ್ಲಿ. ಅವಾಗ ಬಂದು ಎಲ್ಲ ಜಾಮ್ ಮಾಡ್ಬಿಡ್ತೀವಿ, ಎಲ್ಲ ಜಾಮ್ ಮಾಡ್ಬೇಕು.